ಕೇಂದ್ರ ಸರ್ಕಾರ ಜಾರಿ ಮಾಡಿರುವ ಭೂ ಸುಧಾರಣಾ ಕಾಯ್ದೆ ಹಾಗೂ ಎಪಿಎಂಸಿ ತಿದ್ದುಪಡಿ ಕಾಯ್ದೆಗಳನ್ನು ವಾಪಸ್ ಪಡೆಯುವಂತೆ ಒತ್ತಾಯಿಸಿ ರೈತರು ನೀಡಿರುವ ಭಾರತ್ ಬಂದ್ ಹಿನ್ನೆಲೆ ಕೊಳ್ಳೇಗಾಲದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ರೈತ ಸಂಘದ ಕಾರ್ಯಕರ್ತರು ನಗರದ ಮುಡಿಗುಂಡ ಬಡಾವಣೆಯ ಬಳಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಕುಳಿತು ಧರಣಿಯನ್ನ ನಡೆಸಿದ್ರು. ಸುಮಾರು 2 ಗಂಟೆಗಳ ಕಾಲ ಹೆದ್ದಾರಿ ತಡೆದು ಪ್ರತಿಭಟಿಸಿದ್ರು. ಜಗದ ಸೃಷ್ಟಿಯಲ್ಲಿ ಎಲ್ಲೋ ಲೋಪ ಉಂಟು, ಸುಖವ ಹಂಚುವಲ್ಲಿ ಏನೋ ದೋಷ ಉಂಟು. ದಣಿಯೋನು ದಣಿಯ ಆಗಿಲ್ಲ, ಆಳೋನು ಆಳುವಾಗಿಲ್ಲ. ಪ್ರಜೆಗೆ ರಾಜಯೋಗ ಅವನೇ ದೊರೆಯು ಈಗ ಲೋಪ ದೋಷವನ್ನು. ರೈತರ ಪ್ರತಿಭಟನೆಯಲ್ಲಿ ವಿವಿಧ ಸಂಘಟನೆಗಳ ಮುಖಂಡರು ಭಾಗವಹಿಸಿ ಬೆಂಬಲ ವ್ಯಕ್ತಪಡಿಸಿದರು. ಅಲ್ಲದೆ ಮಾಜಿ ಶಾಸಕರುಗಳಾದ ಎಸ್ ಜಯಣ್ಣ, ಎಆರ್ ಕೃಷ್ಣಮೂರ್ತಿ, ಎಸ್ ಬಾಲರಾಜ್ ಹಾಗೂ ಕಾಂಗ್ರೆಸ್ ಪಕ್ಷದ ಹಲವು ಮುಖಂಡರು ಮತ್ತು ಕಾರ್ಯಕರ್ತರು ಭಾಗವಹಿಸಿದರು. ಈ ಸಂದರ್ಭದಲ್ಲಿ ರೈತ ಮುಖಂಡರು ಮಾತನಾಡಿ ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ರೈತ ವಿರೋಧಿ ಕಾಯ್ದೆಗಳನ್ನು ಬೇಷರತ್ತಾಗಿ ವಾಪಸ್ ಪಡೆಯಬೇಕು ಅಂತ ಒತ್ತಾಯಿಸಿದರು. ರೈತ ವಿರೋಧಿ ಕಾಯ್ದೆಗಳನ್ನು ವಾಪಸ್ ಪಡೆಯದಿದ್ದರೆ ದೇಶದ ರೈತರು ಹಾಗೂ ಕಾರ್ಮಿಕರು ಸರ್ಕಾರಕ್ಕೆ ಸರಿಯಾದ ಉತ್ತರ ಕೊಡುತ್ತಾರೆ ಅಂತ ಆಕ್ರೋಶ ವ್ಯಕ್ತಪಡಿಸಿದರು. ಅದನ್ನ ಈ ರಾಜ್ಯದ ರೈತರು ನಿಮ್ಗೂ ಕೂಡ ತೋರಿಸ್ತಾರೆ. ಅದೇ ರೀತಿ ಬಿಜೆಪಿ ಸರ್ಕಾರಕ್ಕೆ ದೇಶದಲ್ಲಿ ಈ ಒಂದು ರೈತ ಕುಲ ಕಾರ್ಮಿಕ ಕುಲ ಶುಕ್ರವನ್ನ ಕೊಡಂಗಾಗಿದೆ. ಅದನ್ನ ಎಚ್ಚೆತ್ಕೊಂಡು ಏನು ಈಗಾಗಲೇ ರೈತ ವಿರೋಧಿ ಕಾನೂನುಗಳನ್ನ ಜಾರಿ ಮಾಡಿದ್ರು, ಅದನ್ನ ಬೇಸರಕ್ಕಾಗಿ ವಾಪಸ್ ಪಡಿಬೇಕು ಅಂತ ಈ ದಿವಸ ಇಡೀ ದೇಶಾದ್ಯಂತ ಭಾರತ ಬಂದ್ ಆಚರಣೆಯ ಮೂಲಕ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಅದರಿಂದ ರಾಜ್ಯ ಸರ್ಕಾರ ಆಗ್ಬೋದು, ಕೇಂದ್ರ ಸರ್ಕಾರ ಆಗ್ಬೋದು, ರೈತ ವಿರೋಧಿ ಈ ಒಂದು ಕಾಯ್ದೆಗಳನ್ನ ಬೇಸರ ವಾಪಸ್ ಪಡಿಬೇಕು ಅಂತ ಸರಂದರ್ಭದಲ್ಲಿ ಒತ್ತಾಯ ಮಾಡ್ತೀನಿ. ಎಲ್ಲರಿಗೂ ನಮಸ್ಕಾರ. ಜೈ ಹಿಂದ್. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ರೈತ ಮಹಿಳೆಯರಿಗೆ, ರೈತ ದಲಿತ ಕಾರ್ಮಿಕ ರೈತ ಒಕ್ಕೂಟಕ್ಕೆ.